ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾನೆಯ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ಪ್ರತಿನಿತ್ಯ ಅನೇಕರ ಜೀವಿತವನ್ನು ನೋಡ್ರಿ, ಅವರು ಹರಿಬಿರಿಯಲ್ಲಿ ಇರ್ತಾರೆ. ಅಯ್ಯೋ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇನ್ನೂ ಅದಾಗಿಲ್ಲ, ಇದಾಗಿಲ್ಲ, ಹಾಗೆ ಹೀಗೆ ಅಂತ ಬರೀ ಟೆನ್ಷನ್ನಲ್ಲಿ ದಿನವನ್ನು ಆರಂಭಿಸೋರು ಎಷ್ಟೋ ಜನ ಉಂಟು. ಆದರೆ ನೀವು ಅವರಲ್ಲ ಅಂತ, ಆದರೆ ನೀವು ಆ ವ್ಯಕ್ತಿಗಳಲ್ಲ ಅಂತ ನಾನು ನಂಬ್ತೇನೆ. ಯಾಕೆಂದರೆ ನಾವು ಯಾವತ್ತು ಟೆನ್ಷನ್ ಆಗಬೇಕು ಗೊತ್ತಾ, ನಮ್ಮ ಜೀವಿತವನ್ನು ನಾವು ಸಾಗಿಸ್ತಿರುವುದಾದರೆ, ನಮ್ಮ ಜೀವಿತದ ಭಾರವನ್ನು ನಾವು ಹೊರತಾ ಇದ್ದರೆ ನಾವು ಟೆನ್ಷನ್ ಆಗಬೇಕು. ಆದರೆ ನಮ್ಮ ಜೀವಿತದ ಭಾರವನ್ನು, ನಮ್ಮ ಜೀವಿತದ ಹೊರೆಯನ್ನು ನಾವು ಹೊರುವವರಲ್ಲ. ಹಾಗಿದ್ರೆ ಯಾರು ಬ್ರದರ್ ಅಂತ ಕೇಳ್ಬೋದು. ಕೀರ್ತನೆ 68 ಅಧ್ಯಾಯದ 19 ವಚನ ಹೀಗೆ ಹೇಳ್ತಾ ಇದೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಪ್ರಿಯ ದೈವಜನರೇ, ನಾವು ದಿನವನ್ನು ಆರಂಭಿಸುವಾಗ ನಾನು ಆಗಲೇ ಹೇಳಿದೆ, ಎಷ್ಟೊಂದು ಜನ ಟೆನ್ಷನ್ನಲ್ಲಿ ದಿನವನ್ನು ಆರಂಭಿಸ್ತಾರೆ, ಹರಿಬಿರಿಯಲ್ಲಿ ದಿನವನ್ನು ಆರಂಭಿಸ್ತಾರೆ ಅಂತ. ನಾವು ಹಾಗೆಲ್ಲ ನಮ್ಮ ದಿನವನ್ನು ಆರಂಭಿಸಬಾರ್ದು. ಯಾಕೆಂದರೆ ಅನು ದಿನವೂ ನಮ್ಮ ಭಾರವನ್ನು ಹೊರುವಂಥ ಒಬ್ಬ ದೇವರಿದ್ದಾರೆ. ಅನು ದಿನವೂ ನಮ್ಮ ಹೊರೆಯನ್ನು ಹೊತ್ತುಕೊಂಡು ಸಾಗುವಂಥ ಒಬ್ಬ ದೇವರಿದ್ದಾರೆ. ಪ್ರಿಯ ದೇವಜನರೇ, ಆತನೇ ಯೇಸು. ಈ ಮುಂಜಾನೆ ಇಲ್ಲಿ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಿ ಹೇಳ್ತಾ ಇದ್ದಾರೆ, ಪ್ರಿಯ ಮಗನೇ ನೀನು ಯಾಕೆ ಅಷ್ಟೊಂದು ಚಿಂತೆ ಮಾಡುವವನಾಗಿದ್ದೀಯಾ, ಪ್ರಿಯ ಮಗಳೇ ನೀನು ಯಾಕೆ ಅಷ್ಟೊಂದು ಕಳವಳ ಮತ್ತು ದುಃಖ ಯಾತನೆಯಲ್ಲಿ ಇದ್ದೀಯಾ, ನಿನ್ನ ಜೀವಿತದ ಭಾರವನ್ನು ಯೇಸು ಹೊರುವುದಕ್ಕೆ ಸಿದ್ಧವಾಗಿದ್ದಾರೆ. ನಿಮ್ಮ ಜೀವಿತದ ಕಷ್ಟ, ಹೊರೆ, ಸಂಕಟಗಳನ್ನು ಆತನ ಅನುಭವಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ಪ್ರಿಯ ದೇವಜನರೇ, ಯಾಕೆಂದರೆ ಆತನು ನಮ್ಮನ್ನು ರಕ್ಷಿಸುವ ದೇವನು. ಹೀಗಿರುವಾಗ ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ ಅನ್ನುವ ಪ್ರಾರ್ಥನೆ ನಾವು ಮಾಡಬೇಕು. ನಮ್ಮ ಜೀವಿತದಲ್ಲಿರುವ ಕಷ್ಟ, ಹೊರೆ, ಭಾರವನ್ನು ಆತನು ಹೊರುವುದಕ್ಕೆ ಸಿದ್ಧವಾಗಿದ್ದಾರೆ, ಮತ್ತು ಆತನು ನಮ್ಮನ್ನು ರಕ್ಷಿಸುವ ದೇವರು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಏನಾಗ್ಬಿಡ್ತದೋ, ಏನಾಗುವುದಿಲ್ವೋ ಅನ್ನೋ ಟೆನ್ಷನ್ನಲ್ಲಿರುವಂಥ ನಮಗೆ ದೇವರು ಹೇಳ್ತಾ ಇದ್ದರೆ, ನಿನ್ನನ್ನು ರಕ್ಷಿಸುವವರು ನಾನಾಗಿದ್ದೇನೆ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಮುಂಜಾನೆಯಲ್ಲಿ ನೀವು ಯಾವ ಚಿಂತೆ ಒಳಗಾಗೋದು ಬೇಡ, ನೀವು ಯಾವ ಭಾರವನ್ನು ಹೊರುವ ಕೆಲಸ ಬೇಡ. ಯಾಕೆಂದರೆ ಕರ್ತನು ನಿಮಗಾಗಿ ಚಿಂತಿಸುವ ದೇವರು, ಕರ್ತನು ನಿಮ್ಮ ಜೀವಿತವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗಿಸುವ ದೇವರು. ಹೀಗಾಗಿ ಈ ಮುಂಜಾನೆಯಲ್ಲಿ ನಿಮ್ಮ ಜೀವಿತದ ಏನೇ ಹೊರೆ, ಇದು ನನಗೊಂದು ಹೊರೆ ರೀತಿಯಲ್ಲಿ, ಒಂದು ಭಾರದ ರೀತಿಯಲ್ಲಿ ಇದೆ ಅಂತ ಅನ್ನಿಸ್ತಾ ಇದ್ದರೆ, ಅದನ್ನು ಪ್ರಾರ್ಥಿಸಿ ಯೇಸು ಸ್ವಾಮಿಯ ಕೈಯಲ್ಲಿ ಒಪ್ಪಿಸಿಕೊಟ್ಟು ಬಿಟ್ಬಿಡ್ರಿ. ಆತನ ಅದನ್ನು ಹೊರುವವನಾಗ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನು ನೀಗಿಸುವ ದೇವನು. ಹೀಗಿರುವಾಗ ಈ ವಾಕ್ಯವನ್ನು ಸ್ವೀಕರಿಸಿ ಪ್ರಾರ್ಥಿಸ್ರಿ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ ಅಂತ ನಂಬಿಕೆಯಿಂದ ಪ್ರಾರ್ಥಿಸ್ರಿ. ನಿಮ್ಮ ತಲೆ ಮೇಲೆ, ನಿಮ್ಮ ಚಿಂತೆ, ನಿಮ್ಮ ಹೃದಯದಲ್ಲಿರುವ ಎಲ್ಲ ಭಾರ ಈಗಲೇ ಇಳಿದು ಹೋಗುವಂಥದ್ದಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸು, ನಿಮಗೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮನೆ ಅಪ್ಪ, ಈ ಮುಂಜಾನೆಯಲ್ಲಿ ನಿನ್ನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಹೌದು, ಅನುದಿನವು ನಮ್ಮ ಭಾರವನ್ನು ಹೊರುವ ದೇವರು ನೀನಾಗಿದ್ದೀರಾ ಕರ್ತನೆಯಪ್ಪ, ನಿಮಗೆ ಸ್ತೋತ್ರವಾಗಲಿ. ಪ್ರಿಯ ಮಕ್ಕಳ ಜೀವಿತವನ್ನು ಆಶೀರ್ವದಿಸ್ರಿ. ಅವರು ಏನೇನು ಕಷ್ಟ, ಹೊರೆಯನ್ನು ಹೊರತಾ ಇದ್ದಾರೋ ಅದೆಲ್ಲದರಿಂದ ನೀನು ಅವರನ್ನು ಬಿಡುಗಡೆ ಮಾಡು, ಆಶೀರ್ವಾದದಿಂದ ನಡೆಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರು ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕಪ್ಪಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.